ಐಎಂಎಫ್ಎಸ್ ಪ್ರತಿಭಟನೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇಲೆ ಸರ್ಕಾರದ ನೀತಿಗಳನ್ನು ರೂಪಿಸುವಂತೆ ಒತ್ತಾಯಿಸಿ ಇಂಡಿಯಾ ಮಾರ್ಚ್ ಫಾರ್ ಸೈನ್ಸ್ ಸದಸ್ಯರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಯೂನಿಟಿಂದ ನಾವು ಇಡೀ ಕರ್ನಾಟಕದಲ್ಲಿ ಇಡೀ ಮಂತು ಹಲವಾರು ಕಾಲೇಜಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ಪಬ್ಲಿಕ್ ಗ್ಯಾದರಿಂಗ್ ಇಟ್ಕೊಂಡು ಇಲ್ಲಿ ಅಸೆಂಬಲ್ ಆಗಿದ್ದೀವಿ. ಬಟ್ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಹಲವಾರು ಡಿಸ್ಟ್ರಿಕ್ಸ್ ಅಲ್ಲೂ ಕೂಡ ಇದೇ ಕಾರ್ಯಕ್ರಮ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆಗುತ್ತೆ. ನಾವು ಈ ಪ್ರೋಗ್ರಾಮು ಸೈನ್ಸ್ನ ಜನರ ಮಧ್ಯದಲ್ಲಿ ತಗೊಂಡು ಹೋಗಬೇಕು. ಸೈನ್ಸು ಅದು ಎಷ್ಟು ಪಾತ್ರ ವಹಿಸುತ್ತೆ ನಮ್ಮ ಲೈಫಲ್ಲಿ, ಅದಕ್ಕೆ ರೆಕಗ್ನಿಷನ್, ಡ್ಯೂ ರೆಕಗ್ನಿಷನ್ ಕೊಡಬೇಕು ಅಂತಾನೋ. ಜೊತೆನೆ ಪಾಲಿಸಿ ಮೇಕರ್ಸ್ಗೆ ಸೈನ್ಸ್ ಪ್ರಮೋಟ್ ಮಾಡೋಕ್ಕೆ ಏನೇನು ವಿಷಯಗಳು ಅವ್ರಿಗೆ ಮಾಡಬೇಕು ಅಂತ ಡಿಮ್ಯಾಂಡ್ಗಳು ಕೂಡ ಇಡ್ತಾ ಇದ್ದೀವಿ. ಸೈನ್ಸ್ ಎಜುಕೇಷನ್ಗೆ ಜನರಲಿ ಫಂಡ್ ಇಂಪ್ರೂವ್ ಮಾಡಬೇಕು. ಇವಾಗ ಗ್ಲೋಬಲ್ ಲೆವೆಲ್ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ. ಬಟ್ ಎಜುಕೇಷನ್ ಇನ್ ಜನರಲ್, ಆಮೇಲೆ ಸೈನ್ಸ್ ರಿಸರ್ಚು ಕೂಡ ನೀವು ಬೇರೆ ಬೇರೆ ಡೆವಲಪ್ ಕಂಟ್ರೀಸ್ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ. ಸೊ ಅದನ್ನು ಇಂಪ್ರೂವ್ ಮಾಡಬೇಕು. 3% ಆಫ್ GDP ಸೈನ್ಸ್ ಸೈಂಟಿಫಿಕ್ ರಿಸರ್ಚ್ಗೆ ಕೊಡಬೇಕು. ಅದಾದಮೇಲೆ ಅನ್ಸೈಂಟಿಫಿಕ್ ವಿಷಯಗಳು ಏನೇನು ಬರ್ತಿದೆ, ಹಲವಾರು ಕಾರ್ಯಕ್ರಮಗಳು ನೋಡಿದ್ದೀವಿ. ಪೀಪಲ್ ಅಟ್ ಎಲ್ಮಾಫಸ್ ಯಾರು ಗವರ್ಮೆಂಟ್ ಇದ್ದಾರೆ ಅವರೇ ಮಾತಾಡಿದ್ದು. ಅದ್ರ ಜೊತೆನೆ ಫಾರ್ಮಲಿ ಕೂಡ NEP ತರ ಒಂದು ಪಾಲಿಸಿ ಡಾಕ್ಯುಮೆಂಟ್ ಅಲ್ಲೂ ಕೂಡ ಇತರ ಅನ್ಸೈಂಟಿಫಿಕ್ ಕ್ಲೇಮ್ಸ್ ಎಲ್ಲ ಬರ್ತಿದೆ. ಅದು ಕೂಡ ಮಾಡಬಾರದು. ಅದ್ರ ವಿರುದ್ಧ ಕೂಡ ಇವತ್ತು ನಾವು ಧ್ವನಿ ಎತ್ತಾ ಇದ್ದೀವಿ. ಸೊ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಏಪ್ರಿಲ್ ಅಲ್ಲಿ ಮಾರ್ಚ್ ಫಾರ್ ಸೈನ್ಸ್ ಅಂತ ವರ್ಷ 2017 ಆಗುತ್ತೆ. ಸೊ ನಾವು ಆಗಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದೀವಿ. ನಾವು ಸೈನ್ಸ್ ನ ಪ್ರಮೋಟ್ ಮಾಡಬೇಕು, ಸೈನ್ಸ್ ಗೆ ಡ್ಯೂ ರೆಕಗ್ನಿಷನ್ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಥ್ಯಾಂಕ್ ಯು.